ಭಾರತ ದೇಶದಲ್ಲಿ 9 ಪ್ರಭೇದದ ರಣಹದ್ದುಗಳಿದ್ದು ಇತ್ತೀಚಿನ ದಿನಗಳಲ್ಲಿ ಅವುಗಳ ಸಂಖ್ಯೆ 3 ಕ್ಕೆ ಇಳಿದಿದೆ ಆಧುನಿಕ ತಂತ್ರಜ್ಞಾನ ಬಳಸಿ ಅಳಿವಿನ ಅಂಚಿನಲ್ಲಿರುವ ರಣಹದ್ದುಗಳ ಸಂತತಿ ಹೆಚ್ಚಿಸಲು ಮೈಸೂರು ವಿಶ್ವವಿದ್ಯಾನಿಲಯ ಹಾಗೂ ಅರಣ್ಯ ಇಲಾಖೆ ಮುಂದಾಗಿವೆ ಈ ಕುರಿತು ಒಂದು ವರದಿ ಆಹಾರ ಸರಪಳಿಯಲ್ಲಿ ಪ್ರಮುಖ ಪಾತ್ರ ವಹಿಸುವ ರಣಹದ್ದುಗಳು ಪರಿಸರ ಸಮತೋಲನದಲ್ಲಿಯೂ ಪ್ರಮುಖ ಪಾತ್ರ ವಹಿಸಲಿವೆ ಆದರೆ ಇತ್ತೀಚಿನ ದಿನಗಳಲ್ಲಿ ಉದ್ದ ಕೊಕ್ಕಿನ ರಣಹದ್ದು ತೆಳು ಕೊಕ್ಕಿನ ರಣಹದ್ದು ಬಿಳಿ ಬೆನ್ನಿ ರಣಹದ್ದು ಸಂಪೂರ್ಣ ಅವನತಿ ಅಂಚಿನಲ್ಲಿವೆ ಈ ವಿಶೇಷ ಪಕ್ಷಿಗಳ ಉಳಿವಿಗಾಗಿ ಮೈಸೂರು ವಿಶ್ವವಿದ್ಯಾನಿಲಯ ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ವಿಭಾಗದಿಂದ ರಣಹದ್ದುಗಳ ಡಿಎನ್ಎ ಮಾಡಲಾಗಿದೆ ಪರೀಕ್ಷೆ ಮೂಲಕ ರಣಹದ್ದುಗಳ ಲಿಂಗವನ್ನು ಪತ್ತೆ ಮಾಡಿ ಅವುಗಳ ಸಂತತಿ ಹೆಚ್ಚಿಸಲು ಈ ಯೋಜನೆ ಸಹಕಾರಿಯಾಗಲಿದೆ ರಣಹದ್ದುಗಳ ಹಿಕ್ಕೆ ಪುಕ್ಕ ಸಂಗ್ರಹಿಸಿ ಲ್ಯಾಬ್ ನಲ್ಲಿ ಪರೀಕ್ಷಿಸಲಾಗುತ್ತದೆ ಇದರಿಂದ ಅದು ಯಾವ ಜಾತಿಯ ರಣಹದ್ದು ಅದರ ಸಂತತಿ ಇದೆ ಅದರ ವಂಶವಾಹಿ ಆಹಾರ ಕ್ರಮ ಅವುಗಳ ವರ್ತನೆಯಲ್ಲಿ ಬದಲಾವಣೆ ಆಗಿದೆ ಎಂಬಿತ್ಯಾದಿ ಅಂಶಗಳನ್ನು ಪತ್ತೆ ಮಾಡಬಹುದಾಗಿದೆ ಇದಕ್ಕಾಗಿ ಅರಣ್ಯ ಇಲಾಖೆ ಸಿಬ್ಬಂದಿಗೆ ತರಬೇತಿ ಸಹ ನೀಡಲಾಗುತ್ತಿದೆ ಇದು 3 ವರ್ಷಗಳ ಯೋಜನೆಯಾಗಿದ್ದು 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಯೋಜನೆ ರೂಪುಗೊಂಡಿದೆ ಈ ಕುರಿತು ಡಿಡಿ ನ್ಯೂಸ್ ನೊಂದಿಗೆ ಮೈಸೂರು ವಿಶ್ವವಿದ್ಯಾನಿಲಯ ಕುಲಪತಿ ಪ್ರೊಫೆಸರ್ ಜಿ ಹೇಮಂತ್ ಕುಮಾರ್ ದೇಶದಲ್ಲಿ ರಣಹದ್ದುಗಳ ಸಂಖ್ಯೆ ಕ್ಷೀಣಿಸುತ್ತಿದೆ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿದ್ದು ಸಂಶೋಧನೆ ಕೈಗೊಳ್ಳಲು ಮುಂದಾಗಿದೆ ಎಂದು ಬೇರೆ ಬೇರೆ ವೈವಿಧ್ಯತೆ ಇರುವಂತ ಪ್ರಾಣಿಗಳನ್ನು ಹೇಗೆ ಉಳಿಸಬಹುದು ಯಾವ ರೀತಿ ಉಳಿಸಬಹುದು ಅನ್ನೋದರ ಬಗ್ಗೆ ಸಂಶೋಧನೆ ಕೈಗೆತ್ತಿಕೊಂಡಿದೆ ಇದರಲ್ಲಿ ವಿಶೇಷವಾಗಿ ಹದ್ದುಗಳು ವಲ್ಚರ್ಸ್ ಅಂತ ಏನಿದೆ ಅದು 9 ಸ್ಪೀಷೀಸ್ ಇಲ್ಲಿ ತನಕ ಇತ್ತಂತೆ ಸುಮಾರು ಲಾಸ್ಟ್ ಕೆಲವು ವರ್ಷಗಳಿಂದ ಈಗ 3 ಸ್ಪೀಷೀಸ್ ಗೆ ಅದು ಕಡಿಮೆ ಆಗಿಬಿಟ್ಟಿದೆ ಸೋ ಅದನ್ನ ಎಷ್ಟು ಮಟ್ಟಿಗೆ ನಾವು ಉಳಿಸಬಹುದು ಅದರ ಡಿಎನ್ಎ ಗಳನ್ನು ತೆಗೆದುಕೊಂಡು ಆ ಡಿಎನ್ಎ ಗಳನ್ನು ನಾವು ಪರೀಕ್ಷೆ ಮಾಡಿದಾಗ ಯಾವ ರೀತಿ ಅದಕ್ಕೆ ಒಳ್ಳೆ ವಾತಾವರಣ ಕೊಟ್ಟರೆ ಅದು ಹೆಚ್ಚು ಸಂಖ್ಯೆಯಲ್ಲಿ ಬೆಳೆಸಕ ಅವಕಾಶ ಇದೆ ಅನ್ನೋದರ ಬಗ್ಗೆ ಸಂಶೋಧನೆಯನ್ನ ಕೈಗೆತ್ತಿಕೊಂಡಿದೆ ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ವಿಭಾಗದ ಅಧ್ಯಕ್ಷರಾದ ಪ್ರೊಫೆಸರ್ ಮಾಲಿನಿ ರಣಹದ್ದುಗಳ ವೈಜ್ಞಾನಿಕ ಅಧ್ಯಯನ ಕೈಗೊಂಡಿದ್ದು ಈ ಮೂಲಕ ಅವುಗಳ ಮಾಹಿತಿಯನ್ನು ಸಮಗ್ರವಾಗಿ ಸಂಗ್ರಹಿಸಲು ಸಹಕಾರಿಯಾಗಿದೆ ಎಂದರು ಆ ಪ್ರಾಣಿಯಲ್ಲಿ ದೇಹದಲ್ಲಿರುವ ಬ್ಯಾಕ್ಟೀರಿಯಾ ಆಗಿರಬಹುದು ವೈರಸ್ ಆಗಿರಬಹುದು ಯಾವುದಾದರೂ ಒಂದು ಕ್ರಿಮಿಗಳಿದ್ರೆ ಅದು ರಣಹದ್ದುವಿನ ದೇಹವನ್ನು ಹೋದಾಗ ಅದರ ಹೊಟ್ಟೆಯಲ್ಲಿರುವ ಆಮ್ಲವು ಪ್ರಬಲವಾದ ಆಮ್ಲ ಈ ಜೀವಿಯನ್ನು ನಾಶ ಮಾಡುತ್ತೆ ಹಾಗಾಗಿ ಸತ್ತಂತಹ ಜೀವಿಯ ದೇಹದಲ್ಲಿರುವ ಯಾವುದೇ ಒಂದು ಕ್ರಿಮಿಗಳು ಪುನಃ ಬೇರೆ ಜೀವಿಗೆ ಹರಡದಂತೆ ಈ ರಣಹದ್ದುಗಳು ಅದನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತೆ ವನ್ಯಜೀವಿ ವಿಭಾಗದ ಅಧಿಕಾರಿ ವಿ ಏಡುಗಡಲು ಪನಿರುಘಟ್ಟ ರಾಷ್ಟ್ರೀಯ ಉದ್ಯಾನವನದಿಂದ ಮಲೈ ಮಹದೇಶ್ವರ ಬೆಟ್ಟ ವನ್ಯಜೀವಿ ಧಾಮದವರೆಗೂ ರಣಹದ್ದುಗಳ ಸಂಸತಿ ಹೆಚ್ಚಿಸಲು ಅರಣ್ಯ ಇಲಾಖೆ ವಿನೂತನ ಕೈಗೊಂಡಿದೆ ಎಂದರು ನಮ್ಮ ಪ್ರಕೃತಿ ಒಂದು ಸಮತೋಲಿತನಲ್ಲಿ ಇರಲಿಕ್ಕೆ ಮತ್ತೆ ಸಾಕಷ್ಟು ಡಿಸೀಸ್ಗಳು ಹರಡಲಿಕ್ಕೆ ಎಲ್ಲ ತಪ್ಪಿಸ್ತಾ ಇದೆ ಬಟ್ ನಮಗೂ ಅನ್ಫಾರ್ಚುನೇಟ್ಲಿ ಇದು ಸಂತತಿ ಕಡಿಮೆ ಆಗ್ತಾ ಇದ್ದ ಕಾರಣ ಇತ್ತೀಚಿನ ಕಾಲದಲ್ಲಿ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟು ಮತ್ತು ಮೈಸೂರು ಯೂನಿವರ್ಸಿಟಿ ಜೆನೆಟಿಕ್ಸ್ ವಿಭಾಗ ಅವರು ಒಂದು ಸಂಯೋಗದಲ್ಲಿ ರಣಹದ್ದುಗಳ ನಮ್ಮ ಕರ್ನಾಟಕದಲ್ಲಿ ಮೇಜರ್ ಎಲ್ಲೆಲ್ಲಿದ್ದವೋ ಅಲ್ಲಿ ರಣಹದ್ದುಗಳ ಸಂತತಿನ ಮತ್ತೆ ಅದರ ಡಿಎನ್ಎನ ಎಲ್ಲ ಒಂದು ಡಿಎಲ್ಎ ಪ್ರೊಫೈಲಿಂಗ್ ಮಾಡಿ ನಮ್ಮದು ಈ ರಣಹದ್ದುಗಳ ಡೈವರ್ಸಿಟಿ ಯಾವ ರೀತಿಯಲ್ಲಿ ಇದೆಯಾ ಅಂತ ಒಂದು ತಿಳ್ಕೊಂಡ್ಬೇಕು ಅಂತ ಒಂದು ಪ್ರಯತ್ನ ಮಾಡಲಿಕ್ಕೆ ಹೊರಟಿದ್ರೆ ರಣಹದ್ದುಗಳ ತಜ್ಞ ಅರುಣ್ ಅರಸ್ ಸರ್ಕಾರದ ಜೊತೆಗೆ ರಣಹದ್ದುಗಳ ರಕ್ಷಣೆಗೆ ತಜ್ಞರು ಹೆಚ್ಚಿನ ಆಸಕ್ತಿ ವಹಿಸಬೇಕಿದೆ ಎಂದು ಹೇಳಿದರು ಬಿಳಿಗಿರಿ ಬೆಟ್ಟದಲ್ಲಿ ಒಂದು 10 ವರ್ಷ ಸತತವಾಗಿ 10-12 ವರ್ಷ ಸತತವಾಗಿ ಕಪ್ಪದು ಅಂತ ಇದೆ ಅದು ಬಿಳಿಗಿರಿಗನ ಬೆಟ್ಟ ಸೌತ್ ಇಂಡಿಯಾಲಿ ಬೆಟ್ಟಗಳಲ್ಲಿ ಒಂದು 30 ಪೇರ್ ಇರ್ಬೋದು ಅಷ್ಟೇ ಅದು ಅದು ಇಲ್ಲಿ ಬಿಟ್ಟರೆ ಇನ್ನು ಹಿಮಾಲಯಸ್ ಹತ್ರನೇ ಸಿಗೋದು ಹೀಗೆ ನಾವು ನೋಡಬೇಕಾಗಿರೋದು ಅಂದರೆ ರಣಹದ್ದುಗಳು ಕಡಿಮೆ ಆಗ್ತಾ ಇದ್ದ ಸಂತತಿನ ಇವರು ಅದನ್ನು ಡಿಕೋಡ್ ಮಾಡಿ ಇವಾಗ ತಿರ್ಗಾ ರಾಮನಗರದ ಹತ್ರ ಎಲ್ಲ ಲೈಕ್ ಒಂದು ಸ್ವಲ್ಪ ಈ ರಣಹದ್ದು ಸ್ಯಾಂಚುರಿ ಅಂತಲೇ ಮಾಡಿದ್ದಾರೆ ಅದು ಒಳ್ಳೆ ಕೆಲಸನೇ ಅಂತ ನಾನು ಹೇಳಿ ಬಯಸ್ತೀನಿ ಪರಿಸರ ತಜ್ಞ ಸಂಜಯ್ ಗುಬ್ಬಿ ಮಲೈ ಮಹದೇಶ್ವರ ಬೆಟ್ಟ ಕಾವೇರಿ ವನ್ಯಜೀವಿ ಧಾಮಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ರಣಹದ್ದುಗಳು ಗೋಚರಿಸುತ್ತಿರುವುದು ಖುಷಿಯ ವಿಚಾರ ಎಂದರು ಕಾವೇರಿ ಮತ್ತು ಮಲೈ ಮಹದೇಶ್ವರ ವನ್ಯಜೀವಿ ಧಾಮಗಳಲ್ಲಿ ರಣಹದ್ದುಗಳು ಇತ್ತೀಚೆಗೆ ಹೆಚ್ಚಾಗಿ ಕಂಡು ಬರುತ್ತಿರುವುದು ತಿಳಿದು ಬಹಳ ಸಂತೋಷವಾಯಿತು ಮತ್ತು ಇದು ಶ್ಲಾಘನೀಯ ಕೂಡ ಅದರಲ್ಲೂ ಮುಖ್ಯವಾಗಿ
ಒಂದು ಸತ್ತ ವನ್ಯಜೀವಿಯ ಕಳೆ ಬರಹದತ್ರ ಈ ರಣಹದ್ದುಗಳು ಕಂಡುಬಂದಿರುವುದು ಬಹಳ ಉತ್ತಮವಾದ ವಿಚಾರ.